ಅರಸೀಕೆರೆ ಜೆಡಿಎಸ್ ಶಿವಲಿಂಗೇಗೌಡರು ಅಸಮಾಧಾನ ವಿಚಾರ ನಗರ್ತಿಯಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ। ಶಿವಲಿಂಗೇಗೌಡರು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ವಿಚಾರ ಜೆಡಿಎಸ್ ನಿಂದ ಅಸಮಾಧಾನಗೊಂಡಿದ್ದಾರೆ ಶಿವಲಿಂಗೇಗೌಡರು ಅನ್ನೋ ವಿಚಾರ ಶಿವಲಿಂಗೇಗೌಡರು ಜೆಡಿಎಸ್ ನಲ್ಲಿ ಇರ್ತಾರೋ ಇಲ್ಲವೋ ಗೊತ್ತಿಲ್ಲ। ಕಾರ್ಯಕ್ರಮಕ್ಕೆ ನೆನ್ನೆ ನಾನೇ ಫೋನ್ ಮಾಡಿ ಇನ್ವೈಟ್ ಮಾಡಿದಿನಿ, ಯಾವ ಹಯ್ಯು ಇಲ್ಲ ಯಾವ ಕಮಾಂಡು ಇಲ್ಲ। ನಗರ್ತಿಯಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಈ ವಿಚಾರವಾಗಿ। ಫ್ರೀಡಂ ಆಪ್ ಅಲ್ಲಿ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ। सर श्री ಶಿವಲಿಂಗೇಗೌಡರು ಪಕ್ಷದಲ್ಲಿ ಇರ್ತಾರೋ ಇಲ್ಲವೋ ಸರ್ ಗೊತ್ತಿಲ್ಲ, ಬಟ್ ಇವತ್ತು ಕಾರ್ಯಕ್ರಮಕ್ಕೆ ಹಾಜರಾಗ್ತಾರೋ ಇಲ್ಲವೋ ಸರ್? ಸರ್ ಹಾಸನ ಜಿಲ್ಲೆ ನೀವು ಅಂತ ಹೈಕಮಾಂಡ್ ಇದ್ದಂಗಲ್ಲ ಸರ್, ನೀವು ಹೈಕಮಾಂಡ್ ಇದ್ದೀರಾ। ಅರಸೀಕೆರೆಯಿಂದ ಶಿವಲಿಂಗೇಗೌಡರು ಜೆಡಿಎಸ್ ಅನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೋ ವಿಚಾರ ಇತ್ತು, ಅಸಮಾಧಾನಗೊಂಡಿದ್ದಾರೆ ಜೆಡಿಎಸ್ ನಾಯಕರಿಂದ ಅನ್ನೋ ವಿಚಾರ ಇತ್ತು। ಸೋ ಇದಕ್ಕೆ ರಿಯಾಕ್ಟ್ ಅನ್ನು ಮಾಡಿರುವಂತದ್ದು ನಗರ್ತಿಯಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ। ಶಿವಲಿಂಗೇಗೌಡರು ಜೆಡಿಎಸ್ ನಲ್ಲಿ ಇರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಕಾರ್ಯಕ್ರಮಕ್ಕಂತೂ ನಾನೇ ಖುದ್ದ ಕಾಲ್ ಮಾಡಿ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ। ಯಾವ ಹಯ್ಯೂ ಇಲ್ಲ, ಯಾವ ಕಮಾಂಡೂ ಅಲ್ಲ, ನಾನು ನಗರ್ತಿಯಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ। ಕಚೇರಿ ಉದ್ಘಾಟನೆಗೂ ಕೂಡ ನನಗೆ ಕರೆದಿರಲಿಲ್ಲ, ಕಚೇರಿ ಉದ್ಘಾಟನೆಗೂ ಕೂಡ ನನಗೆ ಕರೆದಿರಲಿಲ್ಲ, ಅವರೇ ಬಂದ್ ಮಾಡಿದ್ದಾರೆ ಅಂತ। ಸರ್ ಶ್ರೀ ಶಿವಲಿಂಗೇಗೌಡರು ಪಕ್ಷದಲ್ಲಿ ಇರ್ತಾರೋ ಇಲ್ಲವೋ ಸರ್ ಗೊತ್ತಿಲ್ಲ, ಬಟ್ ಇವತ್ತು ಕಾರ್ಯಕ್ರಮಕ್ಕೆ ಹಾಜರಾಗ್ತಾರೋ ಇಲ್ವಾ ಸರ್? ಸರ್ ಹಾಸನ ಜಿಲ್ಲೆ ನೀವೇ ಒಂಥರ ಹೈಕಮಾಂಡ್ ಇದ್ದಂಗಲ್ಲ ಸರ್, ನೀವು ಹೈಕಮಾಂಡ್ ಇದ್ದ ನಿಮಗೆ ಗೊತ್ತಿಲ್ಲ ಅದು ಹೆಂಗ್ ಸರ್? ಫ್ರೀಡಂ ಆಪ್ ಅಲ್ಲಿ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ।